ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ತಡರಾತ್ರಿ ನೈಟ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ಇಲ್ಲಿ ನೀವು ನೋಡಿ ರಿಸಲ್ಟ್ನ ನೋಡಿದ್ದೀರಾ. ಅಂದಾಗೆ ಯಾರು ಇಡೀ ದೇಶಕ್ಕೆ ಫಸ್ಟು, ಕರ್ನಾಟಕದಲ್ಲಿ ಯಾರು ಫಸ್ಟ್ ಇದ್ದಾರೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಬಂದಿದ್ದೆ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟಾದರೆ ಲೈಕ್ನ ಮಾಡ್ಬೋದು. ಇಲ್ಲಿ ನೋಡಬೋದರೆ ರಾಜ್ಯದ ಋಷಿಕೇಶ್ ರುಚಾ ದೇಶಕ್ಕೆ 3 ಮತ್ತು 4 ರ್ಯಾಂಕ್ ಪಡೆದು ಎಮ್ಎ ಪಟ್ಟಿದ್ದಾರೆ. ಇಲ್ಲಿ ಕುಶಾಗೆ 8ನೇ ರ್ಯಾಂಕು. ಇಲ್ಲಿ ತನಿಷ್ಕಾ ಅನ್ನೋರು ದೇಶಕ್ಕೆ ನಂಬರ್ 1 ರ್ಯಾಂಕ್ ಆಗಿದೆ. ಅವರು ಬಂದುಬಿಟ್ಟು ರಾಜಸ್ಥಾನ ಮೂಲದವರು, ತನಿಷ್ಕಾ ಟಾಪರ್ ಅವರು ಆಗಿ ಹೊರಹೊಮ್ಮಿದ್ದಾರೆ. ಕರ್ನಾಟಕದ ಋಷಿಕೇಶ್ ನಾಗಭೂಷಣ್ ಗಂಗೂಲೆ, ರುಚಾ ಪಾವಚೆ ಮತ್ತು ಕೃಷ್ಣ ಎಸ್ ಆರ್ ಅವರು 3, 4 ಮತ್ತು 8ನೇ ರ್ಯಾಂಕ್ನ ಸೇರಿ ಇಡೀ ಆಗಿದ್ದಾರೆ. 2ನೇ ಸ್ಥಾನ ಬಂದುಬಿಟ್ಟು ದೆಹಲಿ ಹೊಸ ಅಶಿಬ್ ಬಾತ್ರಾ ಅವರ ಪಾಲಾಗಿದೆ. ಒಟ್ಟಾರೆ ಫಸ್ಟು ರಾಜಸ್ಥಾನ್, 2 ಡೆಲ್ಲಿ, 3 ನಮ್ಮ ಕರ್ನಾಟಕ, 4ನೇ ಸ್ಥಾನ ಕೂಡ ನಮ್ಮ ಕರ್ನಾಟಕ ಆಗಿದೆ, ಮತ್ತು 8ನೇ ಸ್ಥಾನ ಬಂದುಬಿಟ್ಟು ಕೂಡ ಕರ್ನಾಟಕ ಆಗಿದೆ. ಜುಲೈ 17ರಂದು ಪರೀಕ್ಷೆ ನಡೆಯಿತು. ಅರ್ಜಿ ಸಲ್ಲಿಸಿದ 16.14 ಲಕ್ಷ ವಿದ್ಯಾರ್ಥಿಗಳ ಪೈಕಿ 9.93 ಲಕ್ಷ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಉತ್ತೀರ್ಣರಾದವರ ಪೈಕಿ 4 720 ಅಂಕಗಳಿಗೆ 715 ತೆಗೆದು ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ ಅಂತೇಳಿ ತಿಳಿಸಿದ್ದಾರೆ. ವಿವಿಧ ವಿಷಯಗಳ ಪಡೆದ ಅಂಕಗಳ ಅನ್ವಯ ಮೊದಲ 4 ರ್ಯಾಂಕ್ ಹಂಚಲಾಗಿದೆ. 497 ನಗರದ 3570 ಕೇಂದ್ರಗಳಲ್ಲಿ ಕನ್ನಡ ಸೇರಿದಂತೆ 13 ಭಾಷೆಗಳಲ್ಲಿ ಪರೀಕ್ಷೆ ಕೂಡ ಆಯೋಜನೆ ಮಾಡಲಾಗಿತ್ತು. ಅಂದರೆ ಉತ್ತರ ಪ್ರದೇಶದಲ್ಲಿ 1.17 ಲಕ್ಷ, ಮಹಾರಾಷ್ಟ್ರದಲ್ಲಿ 1.13 ಲಕ್ಷ ಮತ್ತು ರಾಜಸ್ಥಾನದಲ್ಲಿ 82548 ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ತೀರ್ಣರಾಗಿದ್ದಾರೆ ಅಂತ ಹೇಳಿದ್ದಾರೆ. ಉತ್ತರ ಪ್ರದೇಶ, ಮಹಾರಾಷ್ಟ್ರ ಆ್ಯಂಡ್ ರಾಜಸ್ಥಾನ ಈಸ್ಟ್ ಕ್ಯಾಂಡಿಡೇಟ್ಸ್ ಪಾಸ್ ಆಗಿರೋದು. ಅದೇ ರೀತಿ ಫಸ್ಟ್ ಬಂದುಬಿಟ್ಟು ರಾಜಸ್ಥಾನ ಆಗುತ್ತೆ ಇಡೀ ಇಂಡಿಯಾಗೆ, ಸೆಕೆಂಡ್ ಡೆಲ್ಲಿ, ಥರ್ಡ್ ಬಂದುಬಿಟ್ಟು ನಮ್ಮ ಹೆಮ್ಮೆಯ ಕರ್ನಾಟಕ ಆಗಿರ್ತದೆ. ಒಟ್ಟಾರೆ ರಿಸಲ್ಟ್ ಡಿಕ್ಲೇರ್ ಆಗಿ ನಮ್ಮ ಕರ್ನಾಟಕಕ್ಕೆ 3 ಮತ್ತು 4 ರ್ಯಾಂಕ್ ಬಂದಿರೋದು ನಮ್ಮ ಹೆಮ್ಮೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ಅಪ್ಡೇಟ್ಸ್. ಇದೇ ರೀತಿ ಡೈಲಿ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್.